ಬೇರೆ ಯಾರು ಇಲ್ಲ. ತಲೆ ಮೇಲೆ ಹೊತ್ತುಕೊಂಡು ನಡೀತಾರಲ್ಲ ಇವರಲ್ಲೇ ನಾನು ಹೋಗಿ ಮಾತನಾಡುತ್ತೇನೆ. ನಾನು ನನ್ನಷ್ಟಿಗೆ ಮಾತಾಡಿ ಏನು ಪ್ರಯೋಜನವಿಲ್ಲ. ಸ್ವಾಮಿ ನಮಸ್ಕಾರ. ಹೇಗೂ ಆಗಲಿಲ್ಲ ಹಾಗೆ ಉಂಟು. ಅಂದ್ರೆ ಮದುವೆಯ ಮಂಟಪದಲ್ಲಿ ನೀವು ಹೇಗುಂಟು ಹಾಗೆ ಉಂಟು. ನೀನು ಅದೇನು ಕೇಳಿದ್ದ? ಅದಲ್ಲ ಅವನ ಕರ್ಮ. ಅವ ಯಾವುದೇ ಯಾವ್ದನ್ನು ಮಾತನಾಡ್ತಾ ಇದ್ದಾನೆ. ಏನು ಮದುವೆ ಅಂತ ಇವಳು ಜಗ್ಗಿದ್ದಾಳ ಅಂತ ನೋಡಿದ್ದ ನೀನು? ಅದೆಲ್ಲ ಬೇರೆ ಬಿಟ್ಟು ಹೇಳಿಕೊಂಡು ಅವಳಿಗೆ ಸುಮ್ಮನೆ ಬಂದ ನೀನು. ಈಗ ಹೇಗಾಯ್ತು ಅಂತ ನಿನಗೆ? ಸ್ವಾಮಿ ನೀವು ಪಾಂಡವರನ್ನು ನನ್ನ ಸಂಬಂಧಿಕರು ನನ್ನ ಭಾವತಿಯರು ನನ್ನ ಅತ್ತೆ ಮಕ್ಕಳು ಎಂಬುದಾಗಿ ತಲೆ ಮೇಲೆ ಹೊತ್ತುಕೊಂಡು ನಡೆಯುತ್ತೀರಲ್ಲ. ಸ್ವಲ್ಪ ನೋಡುವ. ಇಲ್ಲ ಎಂತದ್ದು ತಲೆ ಹುಡುಕುದು? ಪಂಚ ಪಾಂಡವರು ತಲೆಯಲ್ಲಿದ್ದಾರಂತ ಹುಡುಕಿದ್ದು. ಎಂತದ್ದು ಸುಮ್ಮನೆ ಮಾತಾಡಬಾರ್ದಮ್ಮ. ನೀವು ತಲೆಯಲ್ಲಿ ಹೊತ್ತುಕೊಳ್ಳುವುದು ಸುಲಭವ. ಪಂಚಬಿಡಿ ಆ ಭೀಮ ಇದ್ದಾನೆಲ್ಲ ಅವನನ್ನು ಒಬ್ಬನನ್ನು ಹೊರದಕ್ಕುಂಟ. ಅವನನ್ನು ಹೊತ್ತರು ಅವನ ಕೈಯಲ್ಲಿ ಉಂಟಲ್ಲ ಗದ್ದೆ ಗದ್ದೆ ಅದನ್ನು ಹೊರಲಿಕ್ಕೆ ಸಾಧ್ಯ ಉಂಟ. ಇಲ್ಲ ಇವ ನೋಡುವಾಗ ಹೊರುವ ವಿಷಯದಲ್ಲಿ ಒಳ್ಳೆ ಅನುಭವ ಅನುಭವ ನನ್ನಷ್ಟು. ಎಂತದನು ನನ್ನ ಒಂದು ಹೊರುವ ಕಥೆ ಉಂಟು ಕೃಷ್ಣಯ್ಯ. ನನ್ನ ಅಜ್ಜಿಯನ್ನು ಹೊತ್ತ ಕತೆ ಉಂಟೊಂದು. ಯಾವ ದೊಡ್ಡ ಕತೆ ಚಿಕ್ಕದು ಮಾಡಿ ಹೇಳ್ತೇನೆ. ಅದು ಮೊನ್ನೆ ಮೊನ್ನೆ ತೀರಿದ್ದಲ್ವ ನನ್ನ ಅಜ್ಜಿ ಸತ್ತಾಯ್ತು. ಹೌದೌದು ಸತ್ತೆ ಹೋದ್ರು ಹಾಗೆ ಇನ್ನು ಹೊರ್ಲಿಕ್ಕೆ ಜನ ಇಲ್ಲ ಅಂತ ಹೇಳಿ ಆಯ್ತು ನಾನು ಬರ್ತೇನೆ ಎರಡು ದಿವಸ ಅಂತ ಹೇಳಿದೆ. ನಾನು ಹೊರಗೆ ಹೋಗಿದ್ದೆ. ಬರುವಾಗ ಎರಡು ದಿವಸವಾಗ್ತದೆ ಅಂತ ಹೇಳಿದ್ದು. ಪರವಾಗಿಲ್ಲ ಎರಡು ದಿವಸ ಕಳೆದು ತೊಂದರೆ ಎಲ್ಲ ನಿಧಾನಕ್ಕೆ ಬಾ ಅಂತ ಹೇಳಿ ನಾನು ಬರುವಾಗ ಮೂರು ದಿವಸ ಆಯ್ತು. ಒಂದು ದಿವಸ ಹೇಳಿ ಬಂದು ನೋಡ್ತೇನೆ ಕೃಷ್ಣಯ್ಯ ಎತ್ತಲಿಕ್ಕೆ ಆಗುದಿಲ್ಲ. ಒಂದು 12 ಮಂದಿಯನ್ನು ಸೇರಿಸಿ ಹೊತ್ತದ್ದು ಬಂದೆ. ಅವಳು ದಪ್ಪ ಇದ್ರ ಜೀವನ ಜೀವದಲ್ಲಿ ಮೊದಲು ಸಬೂರ ಇದ್ದದ್ದು. ಆಮೇಲೆ ಸತ್ತ ಮೇಲೆ ಅಷ್ಟು ದಪ್ಪ ಆಗ್ತದ? ಇವ ಯಾವ ಹೆಣ ಹುರುಮ ಕತೆ ಹೇಳ್ತಾರೆ? ಅವರೇನು ಸತ್ತರೆ ಕೂಡಲೇ ಹೆಣವನ್ನು ದಹನ ಮಾಡಬೇಕು. ಒಂದು ಮೂರು ದಿವಸ ಇಟ್ಟರೆ ಮತ್ತೆ ಭಾರ ಆಗದೆ ವಾಸನೆ ಕೂಡ ಬರ್ತದೆ. ಅದಕ್ಕೆಲ್ಲ ನಾವು ಹೇಳಿದ್ರೆ ಹೆಣಭಾರ ಅಂತ ಹೇಳುದು ಬೇರೆ ಕೆಲಸ ಇಲ್ಲ ಅಂತ ಕೇಳುದು. ನನಗೆ ಗೊತ್ತೇ ಇಲ್ಲ. ನನಗೆ ಗೊತ್ತಿಲ್ಲ ಅಂದ್ರೆ ಹೇಳಿಕೊಳ್ಳೋದು ಯಾಕೆ? ಅಂತೂ ನಿನ್ನ ಹೊರುವ ಅನುಭವವನ್ನು ಹೇಳಿದೆ. ಇನ್ನು ಅವಳು ಹೇಳ್ತಾರೆ ನಿನ್ನ ಹೆಣ ಹೊರಲಿಕ್ಕೆ ಆಗಿತ್ತು ಅಂತ ಹೇಳ್ತಾರೆ. ಅಲ್ಲ ಅವನಿಗೆ ಅದೇ ಆದಿತ್ತು, ಬೇರೆ ಯಾವುದು ಆಗ್ಲಿಕ್ಕಿಲ್ಲ ಅವನಿಂದ. ಅಂತೂ ಹೊರಲಿಕ್ಕೆ ಆಗುದಿಲ್ಲ ಅನ್ನೋದಕ್ಕೆ ಅವನಿಗೆ ಅವನ ತೋಚಿದ ಒಂದು ಕಾರಣ ಕೊಟ್ಟ. ಆ ಗದೆಯನ್ನು ಹೊರಲಿಕ್ಕೆ ಆಗುದಿಲ್ಲ ಮತ್ತೆ ಹೇಗಪ್ಪ ಹೊರಡುದು? ಅಲ್ಲ ನೀವು ಮನಸ್ಸಿನಲ್ಲೇ ಪಾಂಡವರನ್ನು ನನ್ನ ಬಾವಂದಿರೆಂಬುದು ಇಟ್ಟದ ಪ್ರೀತಿಯಿಂದ ನೋಡಿಕೊಂಡು ಹೊಗಳುತ್ತಾ ಇದ್ದೀರಲ್ಲ ಅವರನ್ನ. ಈಗ ನೆನಪು ಮಾಡ್ತಾ ಇದ್ದೀರಿ ನನ್ನ ಅತ್ತೆಯ ಮಕ್ಕಳು ಹೌದು ನನ್ನವರು ನನ್ನ ಪಂಚಪ್ರಾಣ ಎನ್ನುವ ಹಾಗೆ ಸೊಲುಗೆಯಿಂದ ತಲೆ ನಾವು ಹೇಳಿಲ್ಲ ಅವನ ತಲೆ ಮೇಲೆ ಹೊತ್ತದ್ದು ಹೆಚ್ಚಾಯ್ತು ಅವನಿಗೆ. ಅಂದ್ರೆ ಅಷ್ಟು ಪ್ರೀತಿಯಿಂದ ಕಂಡುಕೊಂಡದ್ದು ಅಂತ. ಹೌದು ಹೇಗಾಯ್ತೀಗ ಸ್ವಾಮಿ? ಅವರು ನಾಡಿನಲ್ಲಿ ಇರುವಾಗ ಹೇಗಿದ್ರು? ಹೇಗೆ ಇಲಿಯಾಗಿದ್ರು. ಈಗ ಈಗ ಕಾಡಿಗೆ ಹೋದ ಮೇಲೆ ಹುಲಿ ಆಗಿದ್ದಾರೆ. ಈಗ ಬರ್ತೇನೆ ನಾನು. ಯಾವ ಕಡೆಗ? ನನ್ನ ಹೆಂಡತಿ ಕಾಡಿಗೆ ಹೋಗಿದ್ದಾಳೆ ಕೃಷ್ಣಯ್ಯ ಕಟ್ಟಿಗೆ ತರ್ಲಿಕ್ಕೆ ಹೋದ್ರೆ ಹುಲಿಯಾದವರು ಮತ್ತೆ ಹಿಡಿದು ತಿಂದ್ರೆ ಹೆಂಡತಿಲ್ಲ ಅಂತ ಆಗ್ತದೆ. ಯಾವ ಕಡೆಗೆ ಹೋದವರು? ಇಲ್ಲಿ ಕಾಡಿಗೆ. ಅವರಿವುದು ಕಾಣಿದವನದಲ್ಲಿ ಮತ್ತೆ ಹುಲಿ ಬಂದ್ರೆ ಹುಲಿ ಎಲ್ಲಿಗೂ ಬರ್ತದೆ. ಯಾವ ಕಾಡಿಂದ ಯಾವ ಕಡೆಗೆ ಹೋಗ್ತದೆ ಹೇಳಿಕ್ಕೆ ಹಾಗೆ ಹೇಳಿದ್ದು ಕೇಳಮ್ಮನಲ್ಲಿ. ಈಗ ಆ ಭೀಮಾರ್ಜುನರಲ್ಲ ಮಾತನಾಡೋದಕ್ಕಾಗ್ತದ? ಅವರಲ್ಲಿ ಮಾತನಾಡೋದಕ್ಕೆ ಹೋದ್ರೆ ಅವರು ನುಂಗುವುದಕ್ಕೆ ಬರುತ್ತಾರೆ. ಭಾವ ಅರ್ಥ ಆಯ್ತು ನಿನಗೆ? ಭಾವ ಅರ್ಥ ಆಯ್ತಾ? ಭಾವ ಇಲ್ಲ. ಭಾವ ಅರ್ಥ ಆಯ್ತಾ? ಇಲ್ಲ ಭಾವಯ್ಯ. ಮಾತಾಡ್ತಾ ಹಾಗಲ್ವ ಅವಳ ಮಾತಿನ ಭಾವ ಅರ್ಥ ಆಯ್ತು. ಹಾಗೆ ಜಯ ಜೀಯ ನೀವು ದೇವರು ಅಂತ ಇಲ್ಲಿಯ ಹಾಗೆ ಬಗ್ಗಿಕೊಂಡಿದ್ರು, ಕಾಡಿಗೆ ಹೋದ ಮೇಲೆ ಗೆಡ್ಡೆಗಳು ಸಿಂದು ಹುಲಿಯ ಹಾಗಾಗಿದ್ದಾರೆ. ಅದು ವಿಷಯ ಉಂಟು ಕೃಷ್ಣಯ್ಯ. ಅವರು ನಾಡು ಬಿಟ್ಟು ಕಾಡಿಗೆ ಹೋದಲ್ವ? ಕಾಡಿನಲ್ಲಿ ಪ್ರಾಣಿ ಇಲ್ವ? ಪ್ರಾಣಿಯ ಜೊತೆ ಸೇರಿ ಅವರಿಗೂ ಪ್ರಾಣಿಯ ಸ್ವಭಾವ ಸಂಸರ್ಗದಿಂದ ಮೃಗಗಳ ಸ್ವಭಾವ ಬಂತು ಸಂಪರ್ಕದಿಂದ. ಹಾಗಾಯ್ತು ಅದು. ಹಾಗಾಯ್ತಲ್ವ ಪ್ರಿಯ ನಿಮ್ಮನ್ನು ನುಂಗ ಬಂದಿದೆ ಕಾಂತ, ನುಂಗುವುದಕ್ಕೆ ಬಂದಿದೆ ಅಂತ. ಅಂತೂ ನಾನು ತಲೆ ಮೇಲೆ ಹೊತ್ತದ್ದು ಅಂತ ಹೇಳುದು ಹೆಚ್ಚಾಯಿತು ಅಂತ ನಾನು ಹೇಳಿದ್ದು. ನಾನು ಹಾಗೆ ಬಂದಿದೆ ತಂಗಿಯ ಬಲಭದ್ರ ಸ್ವಾಮಿಯ ಬಂದಿದೆ ಅವರ ಪಟ್ಟದ ಶಿಷ್ಯ ಅಂತ ಕೌರವನಿಗೆ ನಿಮ್ಮ ತಂಗಿಯಾದಂತಹ ಸುಭದ್ರೆಯನ್ನು ಕೊಟ್ಟು ಮದುವೆ ಮಾಡುದು ಎಂಬುದಾಗಿ ಇರಬಹುದಪ್ಪ ಅಲ್ವೇ? ಆ ಹೊತ್ತಿಗೆ ನೀವು ಏನ್ ಮಾಡಿದ್ರಿ? ಏನ್ ಮಾಡಿದ್ರಿ? ವಂಚನೆ ಮಾಡಿದ್ರಿ. ಹೇಗೆ ವಂಚನೆ? ಆ ಪಾಂಡವರಿಗೆ ಆದಂತಹ ಮಧ್ಯಮ ಮಾತ್ರ ಪಾಂಡವ ಅನಿಸಿದ ಆ ಪಾರ್ಥನಿಗೆ ಕೊಟ್ಟು ಮದುವೆ ಮಾಡಬೇಕೆಂಬುದು ನಿಮ್ಮ ಉದ್ದೇಶ. ಹಾಗಾಗಿ
ಬೈಲಾಟ ಬೈಲಾಟಲ್ಲಿ ಯಾರು ಬೈಲಾಟ ಗೊತ್ತಿಲ್ವಾ? ಯಾರು ಬೈಲಾಟ ಆಡಿದ್ದು? ನಾವೇ. ಯಾವ ಕತೆ? ಸಣ್ಣದಿರುವಾಗ ಕತೆ. ಯಾವುದು? ಸಂಪೂರ್ಣ ಸಂಪೂರ್ಣ ಮಾಯಣ. ಸಂಪೂರ್ಣ ಮರಣ ಅಲ್ಲ, ಸಂಪೂರ್ಣ ರಾಮಾಯಣ. ಅದು ಅದರಲ್ಲಿ ನಿಮ್ಮ ಬಲರಾಮಣ್ಣ ರಾಮ ಮಾಡಿದ್ದು. ರಾಮ? ಹೌದೌದು. ನೀವು ಲಕ್ಷ್ಮಣ್ ಮಾಡಿದ್ದು. ಆಮೇಲೆ ನಾನು ಹನುಮಂತ ಮಾಡಿದ್ದು. ಇನ್ನೇ ಮಾಡಬೇಕಾಗಿಲ್ಲ, ಹೀಗೆ ಇದ್ರೆ ಹನುಮಂತನೆ. ಈಗ ಅದರಲ್ಲಿ ಅಪಮಾನ ಏನಾಯ್ತು? ವಸಿನವ ಎಂತದ್ದು ನೀನ್ ಹಾಕಿದ್ದಲ್ವಾ ಅವತ್ತು ಬಲರಾಮ ಅನ್ನು ಮಧ್ಯದ ಮೇಲೆ ಬಣ್ಣ ಹಾಕುವಾಗ ಹೀಗೆ ಆಯ್ತು. ಕಪ್ಪು ಕಪ್ಪು ಬರೀಲಿಕ್ಕೆ ಆಗದೆ ಎಣ್ಣೆ ಮಸಿ ಬರೀಲಿಕ್ಕೆ ಆಗಲಿಲ್ಲ ಅವ್ರಿಗೆ. ಎಣ್ಣೆ ಮಸಿ ಆಗ ಆಗ ನೀನೇ ಬರ್ದದಲ್ವ? ಹಾಗೆ ಈ ಮಸಿನಾಮ ಅಂತ ಅದನ್ನ ಮಸಿನಾಮ ಒಂದು ಹೇಳಿದ್ದು. ಅದೇ ಮಸಿನಾಮ ನಾಟಕದಲ್ಲಿ ಹೇಳಿದ ಮಸಿನಾಮ. ಹೌದು ಅದ ಅದೆಲ್ಲ ಬೇರೆಂತದ್ದಿರ್ಬೇಕು. ಈಗ ಸ್ವಾಮಿ ಆ ಹೊತ್ತಿಗೆ ಅವನು ಮಾಡಿದ ಮಾಮಯ್ಯ ಮಾಡಿದೇನು ನನ್ನ ಪಟ್ಟದ ಶಿಷ್ಯ ಪಾಪ ಅವನಿಗೆ ನನ್ನ ತಂಗಿಯನ್ನು ಕೊಡಬೇಕು. ನನ್ನ ತಂಗಿಯ ಬಾಳು ಹಾಳಾಗಬಾರದು, ಅವಳು ಹೋದಲ್ಲಿ ಒಳ್ಳೆಯ ರೀತಿಯಲ್ಲಿ ಇರಬೇಕು ಎಂಬ ಉದ್ದೇಶದಿಂದ ಅವ ತೀರ್ಮಾನಗೊಂಡು ಮಾತುಕತೆ ಎಲ್ಲ ಆಯಿತು. ಸರಿ, ಆ ಹೊತ್ತಿಗೆ ನೀನು ಪಾರ್ಥನಲ್ಲಿ ಹೇಳಿದ್ರು ಏನು? ಪಾರ್ಥ ನೀನು ಹೀಗೆ ಬರಬೇಕು, ಹೀಗೆ ಬಂದ್ರೆ ನಿನಗೆ ಹೀಗೆ ನಾನು ಮಜೆ ಮಾಡಿಸಿ ಕೊಡ್ತೇನೆ. ಅಣ್ಣನ ನಿರ್ಣಯಕ್ಕೆ ವಿರೋಧವಾಗಿ ನಾನು ಪಾರ್ಥನಿಗೆ ಕೊಡ್ತಿದ್ದೇನೆ. ಹೇಗೆ ಅವನಿಗೆ ಅಪಮಾನ? ಪಾರ್ಥನ ಋಷಿವೇಷವನ್ನು ಮಾಡಿಸಿಕೊಂಡು ಬಂದು ಇಲ್ಲಿ ಸುಭದ್ರನ ಅಪಹರಿಸಿದಕ್ಕೆ ನೀವು ಹೇಳಿದ್ರಿ. ಆವಾಗ ಅಲ್ಲಿ ಅವಮಾನ ಆದ ಯಾರಿಗೆ? ಬಲಭದ್ರ ಸ್ವಾಮಿಗೆ. ಬಲಭದ್ರ ಸ್ವಾಮಿಗೆ ಅಲ್ವಾ? ಅವನಿಗೆ ವಂಚನೆಯನ್ನು ಮಾಡಿ ಅಪಮಾನ ಮಾಡಿದ್ದೇನೆ. ಅವತ್ತು ಹವಾಮಾನ ಆದಕ್ಕೆ ಇವತ್ತು ಮಾತಾಡುವುದು ಕರ್ಮ. ಹವಾಮಾನ ಅಲ್ವ ಅವನಿಗೆ ಅಪಮಾನ ಆಗಿ ಅಪಮಾನ ಹಾಗೆ ರೀತಿಯೆಲ್ಲ ಮಾಡಿ ಪಾರ್ಥನಿಗೆ ನೀವು ಮದುವೆ ಮಾಡಿಸಿದ್ರಿ. ಹಾಗೆ ಪಾಂಡವರಲ್ಲಿ ಪಾರ್ಥನು ಹಾಗೆ ಭೀಮ ನಿಮ್ಮ ತಲೆಯಲ್ಲಿ ಇಟ್ಟು ನೀವು ಹೊರತಾ ಇದ್ರಲ್ಲ ಸ್ವಾಮಿ, ಅದಕ್ಕಾಗಿ ನಾನು ಇಷ್ಟೆಲ್ಲ ಮಾತನಾಡಿದೆ. ಬಳಸಬಹುದೇ ಇಂತ ಅಥವಾ ಬಳಸಬಹುದೇ ಇಂತ ನೆಂಟರ ಸ್ನೇಹ ಅಂತ ಅವಳು ಹೇಳಿದ್ರು. ಈಗ ಮದುವೆ ಎಲ್ಲ ನಾವು ಹೇಳಿದಾಗುತ್ತೇನೆ. ಇವನಿಗೆ ಯಾರಿಂದ ಪ್ರಶಸ್ತಿ ಕೊಡೋಣ ಹೇಳು? ಅನುಬಂಧೇನು ರೂಪೇಣು ಪಶುಪತ್ನಿ ಸುತ ಆಲಯ ಪಶುಪತ್ನಿ ಸುತ ಆಲಯ ಲಯ. ನಮ್ಮ ಗುರುಗಳು ಗಾರ್ಕಿಯರು ಹೇಳಿದ್ದು ಆಗಲ್ಲ. ನನ್ನ ಗುರುಗಳು ನನಗೆ ಸ್ವಲ್ಪ ಸ್ವಲ್ಪ ಹೇಳಿಕೊಟ್ಟರು. ಶರ್ಮರು ಅವರು ಸರಿ ಹೇಳಿಕೊಟ್ಟಿರ್ಬೋದು, ನಿನ್ನ ಕಿವಿಗೆ ಸರಿ ಹೊಕ್ಕದಿರ್ಲಿಕ್ಕಿಲ್ಲ. ಅದು ಅವಸರಕ್ಕೆ ಅವರು ಕೂಡ ಊಟ ಮಾಡುವಾಗ ಹೇಳಿಕೊಟ್ಟು ಹಾಗೆ ಊಟ ಮಾಡುವ ನನ್ನ ಒಳಗೆ ಹೋಗುದು. ನನಗೆ ಆಚೆಯಾಗಿ ಸ್ವಲ್ಪ ಸ್ವಲ್ಪ ಅದೆಲ್ಲ ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಸುತ ಮತ್ತು ಆಲಯ ಅಂತ ಲಯ ಅಲ್ಲ ಲಯ ಆಗಿಲ್ಲ. ನಿನ್ನ ಕೈಗೆ ಸಿಕ್ಕಿದ್ರೆ ಸುತನೂ ಲಯವಾಗ್ತದೆ, ಸ್ಥಿತಿಯೂ ಲಯ ಆಗ್ತದೆ. ಹೇಳಿಕ್ಕೆ ಆಗೋದಿಲ್ಲ. ಏ ನಿನಗೆ ನೆನಪು ಆಗಿದೆ ಅಲ್ಲಿಗೆ ಮತ್ತೆ ನನ್ನ ಹೆಂಡತಿ ನನ್ನ ಹೆಂಡತಿಯನ್ನು ಎಷ್ಟು ಮಂದಿ ಕೇಳಲಿಲ್ಲ. ನಿನಗೆ ಹಕ್ಕ ತೆಕ್ಕೊಳ್ಬೋದಿಲ್ಲ. ಯಾಕೆ ನಿನ್ನ ಹೆಂಡತಿನ ಇನ್ನೊಬ್ರು ಬಂದು ಕೇಳಿದ್ರು ನಿನ್ ಬದುಕಿದ್ಯಲ್ಲ ಸಾಯ್ಬೋದಿತ್ತ. ಮದುವೆ ಆದ ನಂತರ ಅಲ್ಲ ಮತ್ತೆ ಮದುವೆ ಆದ ನಂತರ ಕೇಳಿದ್ರೆ ಮುಖಕ್ಕೆ ಕೊಡು. ಮತ್ತೆ ಅವ್ರು ಕೇಳಿದ್ರು ಮದುವೆಗಿಂತ ಮುಂಚೆ ಬಾವಿ ಪತ್ನಿ. ಅವಳು ಹೆಂಡತಿ ಆಗುದಿಗೆ ಮದುವೆ ಆದ ಮೇಲೆ ಹೆಂಡತಿ ಅಲ್ಲ. ಆದ್ರೂ ಹೆಂಡತಿ ಅಲ್ವ ಈಗ ಹೆಂಡತಿ ಅವತ್ತಲ್ಲ ಅವತ್ತು ಅವಾಗ ಹುಡುಕಿ. ಎಷ್ಟು ಜನ ಕೇಳಿದ್ದಾರೆ? ತುಂಬಾ ಮಂದಿ. ಲೆಕ್ಕ ಇಲ್ಲ. ನನಗೆ ಕೊಡಿ ನನಗೆ ಕೊಡಿ ಅಂತ. ನನ್ ಕೊಡಿ ನನ್ ಕೊಡಿ ನನ್ ಕೊಡಿ ನನ್ ಕೊಡಿ ಕೇಳಿದ್ರು. ಕೇಳಿ ಅವಳ ಒಬ್ಬಳೇ ಇಲ್ಲ, ಅವಳ ಮನೆಯವರು ಕೊಡ್ಲೇ ಇಲ್ಲ. ಕೊನೆಗೆ ನಾನು ಹೋದಿ ನನ್ನ ಈ ಸಿಂಗಲ್ ರೂಪ ಕಂಡು ಸಿಂಗಲ್ ರೂಪ ಎಂತದ ಶೃಂಗಾರ ಆ ರೂಪ ಅದೇ ಆ ರೂಪವನ್ನು ಕಂಡು ನನಗೆ ಮದುವೆ ಮಾಡಿ ಕೊಟ್ಟದ್ದಲ್ವ. ಇವ ಹೇಳುದ ಗೊತ್ತಾಯ್ತ? ಇವನೇ ಅಂದವಾದ ರೂಪ ಸಕಲ ಗುಣ ಸಂಪನ್ನ ಇವ ಅಂತ ಗುರುಭವಂತನಾದ ಇವನನ್ನು ಕಂಡು ಆ ಕೆಳಗೆ ಒಪ್ಪಿಕೊಂಡು ಹೆಣ್ಣನ್ನು ಕೊಟ್ಟರು. ಹಾಗಾದ್ರೆ ಯಾಕೆ ಅಷ್ಟು ಮಂದಿಯನ್ನು ಒಪ್ಪದ ಅವಳು ಇವನನ್ನೇ ಒಪ್ಪಿದ್ದಾಳೆ? ಯಾಕೆ ಅಂದ್ರೆ ಋಣಾನುಬಂಧ ರೂಪ. ಹಾಗೆ ಹೇಳ್ದು ಋಣಾನುಬಂಧ ರೂಪೇಣ ಪಶು ಪತಿ ಸುತ ಆಲಯ ಎಲ್ಲ ಬರ್ತದೆ. ಈಗ ಎಂತದು ಹಾಗೆ ನೋಡಿದ್ರೆ ನಿನ್ನನ್ನು ಯಾರಿಗೆ ಕೊಟ್ಟಿದ್ದಾರೆ? ನಿನ್ನನ್ನು ಯಾರಿಗೆ ಕೊಟ್ಟಿದ್ದಾರೆ ಮಾಡಿ ಅದು ನಿಮ್ಮನ್ನು ಯಾಕೆ ನನ್ನನ್ನೇ ಒಂದು ಯಾರೇ ಋಣಾನುಬಂಧ ಅಲ್ವೇನೆ ಅದು? ಅದು ಕೂಡ ಪಶುಪತ್ನಿ ಋಣ ಪಶುಪತ್ನಿ ಅಲ್ವ ಪಶು ಪತ್ನಿ ಸುತ ಅಲ್ಲೇ ಪಶುಪತ್ನಿ ಅಂದ್ರೆ ಏನು? ಪಶುಪತ್ನಿ ಅಲ್ಲ ಋಣಕ್ಕೆ ಅನುಗುಣವಾಗಿ ನೀನು ಸೇರಿ ಹಾಗೆ ಅರ್ಜುನನಿಗೆ ಹೊಂದಬಹುದಾದ ಋಣ ಸಿಗಬಹುದಾದ ಋಣ ಅರ್ಜುನನಿಗಿತ್ತು ಎನ್ನುವುದನ್ನು
ಆಮೇಲೆ ಅಣ್ಣ ನಾನು ಸಮಾಧಾನ ಮಾಡಿದ್ದೀನಿ. ಆದ್ರೆ ಮದುವೆ ಮಾಡಿಕೊಟ್ಟ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಅದೊಂದು ವಿಷಯ ಅದನ್ನು ಯಾವಾಗ ಕಳಿಯಿಲ್ವ. ಹಾಗಲ್ವ ಶ್ರೀಕೃಷ್ಣ ದಿನ ಒಂದೇ ದಿನದಲ್ಲಿ ಮುಗಿಯಬಹುದಾದ ಅಶ್ವಮೇಧ ದಿನ ಅಶ್ವಮೇಧ ದಿನ ಅಶ್ವಮೇಧ ಒಂದೇ ದಿವಸದಲ್ಲಿ ಮುಗಿಯುವಂತವು ಅಶ್ವಮೇಧ. ಆ ಅಶ್ವಮೇಧದಂದು ಭೂಮಿ ಬಾಲರನ್ನೆಲ್ಲ ಗೆದ್ದು ನೀವೆಲ್ಲ ವಸ್ತುವನ್ನು ತಂದೆ ತಗೊಂಡು ಬರ್ಲಿಲ್ವಾ ಬಂದಿದೆ ದೊಡ್ಡ ದೊಡ್ಡ ಗಂಟನ್ನು ಹೊತ್ತುಕೊಂಡು ಬರ್ಬೋದು. ಅದೆಲ್ಲ ತಂದೆ ಏನ್ ಮಾಡಿದ್ರಿ ನೀವು ನನ್ನ ಬಾವಂದಿರು ನನ್ನ ಅತ್ತೆ ಮಕ್ಕಳು ನನ್ನ ಸಂಬಂಧಿಕರು ನಾನು ಹಾಗೆ ಹೇಳಿ ಹೇಳಿ ಅವರಿಗೆ ಹೊತ್ತು ಕೊಟ್ಟದಲ್ಲವ ನೀವು. ಭೂಮಿಪಾಲನ್ನು ಕೆಲಸದಂತದ್ದು ತಂದಾಗ ಯಜ್ಞದಲ್ಲಿ ದಾನ ಧರ್ಮಾಂಗ ಧರ್ಮಾದಿ ಅಂಗಗಳು ಅದಕ್ಕೆ ಅನುಗುಣವಾಗಿ ಎಲ್ಲವನ್ನು ಕೊಟ್ಟೆ. ಈಗ ನೀನು ಹೇಳಿದ್ರೆ ಉಳಿದ ಗಂಟನ್ನು ಅವರಿಗೆ ಕೊಟ್ಟದ್ದು ಈಗ ಉಳಿದವರು ಗಂಟನ್ನು ಕೊಟ್ಟದಕ್ಕೆ ಆಕ್ಷೇಪ ಮಾಡಿ. ಇಲ್ಲ ಇಲ್ಲ ಅತಿಶೇಪ ಮಾಡ್ಲಿಕ್ಕಿಲ್ಲ ಅತಿಶೇಪ ಅಲ್ಲ ಆಕ್ಷೇಪ ಮದುವೆ ಮಾಡಿ ಕೊಟ್ಟಾಗ ಬಡವಳಿ ಉಂಟು. ನನಗೆ ಮದುವೆ ಮಾಡಿ ಕೊಡುವಾಗ ನನ್ನ ಹೆಂಡತಿ ಕಡೆಯಿಂದ ಎಂತದ್ದೆಲ್ಲ ಕೊಟ್ಟಿದ್ದಾರೆ. ಎರಡು ಸೌತೆಕಾಯಿ ಎರಡು ಬೆಂಡೆಕಾಯಿ ಅದು ಕೂಡ ಮುರುಟು ಕಟ್ಟಿ ಅದು ಬೆಂಡೆಕಾಯಿ ಆಮೇಲೆ ತೊಂಡೆಕಾಯಿ ಆಮೇಲೆ ಕುಂಬಳಕಾಯಿ ಕುಂಬಳಕಾಯಿ ಇಲ್ಲ ಬೊಚ್ಚಕ್ಕ ಮೊಬೈಲ್ಗೆ ಆಮೇಲೆ ಆಮೇಲೆ ಹಲಸಿನಕಾಯಿ ಹಲಸಿನಕಾಯಿ ಮಾತ್ರವಲ್ಲ ಹುಣಸೆ ಬೀಜ ಹಲಸಿನ ಬೀಜ ಇಷ್ಟೇ ಅಷ್ಟು ಮಾತ್ರವಲ್ಲ ಎರಡು ಜಾಪೆ ಮತ್ತೆ ಒಂದು ಕೊಡುವ ಕ್ರಮ ಒಂದು ಹರಿದು ಹೋದ್ರೆ ಮತ್ತೊಂದು ಮತ್ತೊಂದು ಆಮೇಲೆ ಹೊರಗೆ 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 ಕೊಟ್ಟಿದ್ದಾರೆ ಆಮೇಲೆ ಬಿಳಿ ಬಟ್ಟೆ ಗೊತ್ತಾಯ್ತು ಚಾಪೆಯಲ್ಲಿ ಮಲಗಿಸಿ ಬಿಳಿ ಬಟ್ಟೆಯನ್ನು ಹಾಕ್ಲಿಕ್ಕೆ ಹಾಗೆಲ್ಲ ಮಗು ಆದ ಮೇಲೆ ಮಗುಗೆ ಬೇಕಾಗ್ತದೆ ಅಲ್ವಾ ತುಂಡು 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 ಮಾಡಿ ಈಗ ಕೊಡುವ ಕ್ರಮ ಉಂಟು ಸೆಗಣಿ ಮುದ್ದೆ ಕೊಟ್ಟರು ಸೆಗಣಿ ಮುದ್ದೆ ಕೊಟ್ಟಿದ್ದಾರೆ ಮಾಲೆ ಕಟ್ಟು ಉಂಟು ಯಾಕೆ ಸೆಗಣಿ ಹೇಳ್ತಿಲ್ಲ ಇಲ್ಲ ಇಲ್ಲ ಅದು ಬೆಂಕಿ ಉರಿಸ್ಲಿಕ್ಕೆ ಸುಲಭ ಆಗ್ತದೆ ದೊಡ್ಡ ಹಾಳೆಲ್ಲ ಮಗು ಇಡಿ ಹೌದೌದು ಎಲ್ಲ ಕೊಟ್ಟಿದ್ದಾರೆ ಕ್ರಮ ಹಾಗಾದ್ರೆ ಬಡವಳಿ ಕೊಡುವ ಪದ್ಧತಿ ಉಂಟು ಅನ್ನೋದಕ್ಕೆ ನೀನು ನೋಡಿ ಹೌದೌದು ಸಹಜವಾಗಿ ಸ್ವಾಮಿ ಇಲ್ಲಿ ಕೇಳು ಅವನ ಮಟ್ಟದ್ದು ಬಡವಳಿಯ ಬನ್ನಿ ನಮ್ಮ ಮಟ್ಟದ್ದು ನಾವು ಕೊಡುದು ಕೆಲವು ಸುಮತೆಯನ್ನು ಮದುವೆ ಮಾಡಿಕೊಂಡಾಗ ಏನಾದ್ರು ಕೊಟ್ಟಿದ್ದೆವು ಗ್ರಂಥದಲ್ಲಿ ಕೂತುಕೊಳಿಸಿ ಕಳಿಸಿದ್ದು ಮಾತ್ರ ಹಾಗಾದ್ರೆ ಬಡವಳಿಯನ್ನು ಕೊಡೋಣ ಯಜ್ಞ ನಿಮಿತ್ತವಾಗುವುದು ಅಂತ ಪಾಂಡವರಿಗೆ ಕೊಟ್ರೆ ಪಾಪ ಇಲ್ಲಪ್ಪ ನಮ್ಮವರಲ್ವಾ ಹತ್ತು